ಈ ಸಿನಿಮಾವು ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ಅಭಿನಯದ ಮೊಟ್ಟ ಮೊದಲನೆಯ ಸಿನಿಮಾವಾಗಿದ್ದು ಅಭಿಷೇಕ್ ಗೆ ನಾಯಕಿಯಾಗಿ ತಾನ್ಯಾ ಓಕ್ ಕಾಣಿಸಿಕೊಂಡಿದ್ದಾರೆ. ಹಾಗೂ ಇವರ ಜೊತೆ ದೇವರಾಜ್, ಸುಧಾರಾಣಿ, ಸಾಧು ಕೋಕಿಲ, ಚಿಕ್ಕಣ್ಣ ಮತ್ತಿತರರು ಅಭಿನಯಿಸಿದ್ದಾರೆ. ಈ ಚಿತ್ರವನ್ನು ನಾಗಶೇಖರ್ ನಿರ್ದೇಶನ ಮಾಡಿದ್ದು ಸಂದೇಶ್ ನಾಗರಾಜ್ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆಯನ್ನು ನೀಡಿದ್ದಾರೆ. ನೀನ್ ಆರ್ ದಿನ ಬದುಕಿರು, ಆರ್ ವಾರ ಬದುಕಿರು, ಆರ್ ತಿಂಗಳು ಬದುಕಿರು, ಆರ್ ವರ್ಷನೇ ಬದುಕಿರು, ಯುಲ್ ಬಿ ದಿ ಓನ್ಲಿ ಗರ್ಲ್ ಇನ್ ಮೈ ಲೈಫ್. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ರಚಿತಾ ರಾಮ್ ಹಾಗೂ ಅನೂಪ್ ಭಂಡಾರಿ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಫ್ ಯು ಆರ್ ಇನ್ ಲವ್ ವಿತ್ ಮೀ, ದಟ್ಸ್ ನಾಟ್ ಮೈ ಪ್ರಾಬ್ಲಮ್, ಜಸ್ಟ್ ಲೀವ್ ಮೀ ಅಲೋನ್. ಈ ಸಿನಿಮಾವು ರೊಮ್ಯಾಂಟಿಕ್ ಆಕ್ಷನ್ ಇಂದ ಕೂಡಿದ್ದು ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಐ ವಾಂಟ್ ಟು ಬಿ ವಿತ್ ಯು ಲೈಕ್ ದಿಸ್ ಟುಗೆದರ್ ಫಾರ್ ಎವರ್. ಮತ್ತೆ ಅಂಬರೀಷ್ ಅಸ್ತು ಸೂಪರ್ ಸೂಪರ್ ಚೆನ್ನಾಗಿದೆ ಸರ್. ಅಪ್ಪಾಜಿ ನಾನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕ್ತಾರೆ, ನಮ್ಮ ಪಕ್ಕನೇ ಕೂತ್ಕೊಂಡು ನೋಡ್ತಾ ಇದ್ರು, ನಮಗೆ ತಡ್ಕೊಳಕ್ ಆಗ್ಲಿಲ್ಲ ಸರ್. ಒಲವಿನ ಹುಡುಗರೇ ಸೆಕೆಂಡ್ ಪಾರ್ಟ್ ಚೆನ್ನಾಗಿದೆ ಫಿಲಮ್ ಸುಮಾರು ಸೂಪರ್ ಚಿಂದೆ. ಹೆಂಗ್ ರೆಬಲ್ ಸ್ಟಾರ್ ಇಸ್ ಬ್ಯಾಕ್ ಚೆನ್ನಾಗಿದೆ, ಲವ್ ಸ್ಟೋರಿ ಫಿಲಮು ಚೆನ್ನಾಗಿದೆ ನೋಡಿ, ಫಿಲಮ್ ಸೂಪರ್ ಹಂಡ್ರೆಡ್ ಪಕ್ಕ ಚೆನ್ನಾಗಿದೆ. ರೆಬಲ್ ಸ್ಟಾರ್ ಅಂಬರೀಶ್ ಗೆ ಚೆನ್ನಾಗಿದೆ, ಸೂಪರ್ 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 ಹಂಡ್ರೆಡ್ ಸೂಪರ್ 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 ಡೇವಸ್ ಸೂಪರ್ ಲವ್ ಸ್ಟೋರಿ ಹೊಸ ಲವ್ ಸ್ಟೋರಿ ಹೊಸ ಹಂಡ್ರೆಡ್ ಸರ್ ಹಂಡ್ರೆಡ್ ಸರ್ ಹಂಡ್ರೆಡ್. ಈ ಸಿನಿಮಾದ ಬಗ್ಗೆ ತಾರಾ ಬಳಗದ ಅಭಿಪ್ರಾಯವನ್ನು ಒಂದು ಬಾರಿ ಕೇಳೋಣ. ಅಮರ್ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ನನ್ನ ಕನ್ನಡ ಸಿನಿ ಪ್ರೇಕ್ಷಕರು ಸಿನಿಮಾ ನೋಡಿ ಎಕ್ಸ್ಟ್ರಾಡಿನರಿ ಅಂತ ಹಗ್ ಮಾಡ್ಕೋತಿದ್ರೆ ನನಗೆ ಸಂತೋಷ ಆಗ್ತಿದೆ. ಇದು ಅಂಬರೀಷ್ ಅಣ್ಣನ ಕನಸು. ಅಂಬರೀಷ್ ಅಣ್ಣ ನನ್ನ ಮಗನ ನಾಗಶೇಖರೇ ಡೈರೆಕ್ಟ್ ಮಾಡಬೇಕು, ಒಂದು ಲವ್ ಸ್ಟೋರಿಯಲ್ಲೇ ಲಾಂಚ್ ಮಾಡಬೇಕು, ಅವನು ಸೂಪರ್ ಸ್ಟಾರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ರು. ಆ ಕನಸು ಇವತ್ತು ನನಸಾಗಿದೆ. ಏನು ಈ ಗ್ರೇಟ್ ಸಕ್ಸಸ್ ಇದೆ, ಏನು ನಮ್ಮ ಜನ ನಮ್ಮನ್ನು ತಪ್ಕೋತಾ ಇದ್ದಾರೆ ಸೂಪರ್ ಹಿಟ್ ಅಂತ ಹೇಳ್ತಾ ಇದ್ದಾರೆ. ಈ ಹಿಟ್ ಅನ್ನೋದನ್ನ ಪದನ ನಾನು ನಮ್ಮ ಅಂಬರೀಷ್ ಅಣ್ಣಗೆ ಡೆಡಿಕೇಟ್ ಮಾಡ್ತೀನಿ. ನಾನು ಒಂದು ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀನಿ. ಇವತ್ತು ಈ ಸಕ್ಸಸ್ಸು ಫಸ್ಟು ನಮ್ಮ ತಂದೆಯವರ ಆಶೀರ್ವಾದ, ಎರಡನೇದು ಅಂಬರೀಷ್ ಅವರು ಲಾಸ್ಟ್ ಸೀನಲ್ಲಿ ಬರ್ತಾರೆ, ದಯವಿಟ್ಟು ಅದನ್ನು ಎಲ್ಲರೂ ನೋಡಿ. ಆಮೇಲೆ ಟೆಕ್ನಿಷಿಯನ್ ಆಗಿ ನಮ್ಮ ಟೀಮ್ ಕ್ಯಾಪ್ಟನ್ ಆಗಿ ಆಲ್ ಕ್ರೆಡಿಟ್ ವಾಟ್ ಎವರ್ ಇಟ್ ಈಸ್. ಇವತ್ತು ಸ್ವಿಝರ್ಲ್ಯಾಂಡ್ ಚೆನ್ನಾಗಿ ಕಾಣ್ತಾ ಇರೋದಕ್ಕೆ, ಅಥವಾ ಅಂಬರೀಷ್ ಮಗ ಅವ್ರು ಚೆನ್ನಾಗಿ ಮಾಡಿರೋದಕ್ಕೆ, ಅಥವಾ ತಾನಿಯಾ ಮಾಡಿರೋದಕ್ಕೆ, ಎಲ್ಲದಕ್ಕೂ ನಾಗಶೇಖರೇ ಕಾರಣ. ಆಲ್ ಕ್ರೆಡಿಟ್ ಗೋಸ್ ಟು ನಾಗಶೇಖರ್ ಮತ್ತು ಜನದ ಆಶೀರ್ವಾದ ಅಷ್ಟೇ. ಸರ್ ಬನ್ನಿ ಸರ್, ಈ ಜನ ಆಶೀರ್ವಾದ ಏನಿದೆ ಇದು ಬಹಳ ದೊಡ್ಡದು. ಇದಕ್ಕೋಸ್ಕರ ನಾವು ಎಕ್ಸಾಮ್ ಬರೆದು ಸ್ಟೂಡೆಂಟ್ಗಳ ಕಾಯ್ತಾ ಇದ್ವಿ. ಕರ್ನಾಟಕ ರಾಜ್ಯದಾದ್ಯಂತ ಒಂದೇ ಒಪಿನಿಯನ್ ಸೂಪರ್ ಹಿಟ್ ಅನ್ನೋದು ಸಂತೋಷ ಆಗ್ತಿದೆ. ಎಲ್ಲರೂ ನಿಮ್ಮ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಕೂತ್ಕೊಂಡು ನೋಡೋದಕ್ಕೆ ಅಮರ್ ಒಂದು ಅದ್ಭುತವಾದ ಅಮರ ಪ್ರೇಮ ಕತೆ. ಇವತ್ತು ಅಂಬರೀಷ್ ಅವ್ರು ಇದ್ದಿದ್ರೆ ಈ ಸಕ್ಸಸ್ನ ನೋಡಿ ನನಗೊಂದು ಮನೆ ತಗೊಟ್ಬಿಡ್ತಿದ್ರು ಖಂಡಿತ. ಅಷ್ಟು ಅಷ್ಟು ಖುಷಿಯಾಗಿರೋ ಆಸೆ ಇತ್ತು, ತುಂಬ ಆಸೆ ಇತ್ತು. ಫಸ್ಟ್ ಆಫ್ ನೋಡಿದ್ರು, ಸೆಕೆಂಡ್ ಆಫ್ ಇನ್ನೊಂದು 10 days ಟೈಮ್ ಕೊಡಿ, ಮಾಡಿಬಿಡ್ತೀವಿ, ಮಾಡಿ ತೋರಿಸ್ತೀವಿ ಅಂತ ಇದ್ವಿ. ಅನ್ಫಾರ್ಚುನೇಟ್ಲಿ ಈಸ್ ನಾಟ್ ದೇ, ಬಟ್ ಈ ಹ್ಯಾಸ್ ಬ್ಲೆಸ್ಡ್ ಅಸ್. ಅವ್ರ ಬ್ಲೆಸ್ಸಿಂಗ್ ಯಾವಾಗಲೂ ಇರುತ್ತೆ, ಯಾಕೆಂದರೆ ಇಷ್ಟು ದೊಡ್ಡ ಸಕ್ಸಸ್ಗೆ ಅವರ ಬ್ಲೆಸ್ಸಿಂಗೇ ಕಾರಣ, ನಮ್ಮ ಯಜಮಾನರು ಸಂದೇಶ್ ನಾಗರಾಜ್ ಅವರ ಬ್ಲೆಸ್ಸಿಂಗ್ಸ್ ಕಾರಣ ಅಂತ ಹೇಳ್ತೀನಿ. ಹಾಗೆ ಅಭಿಷೇಕ್ ಅಂಬರೀಶ್ ಅವರು, ಚಾನಿಯಾ ಅಪ್ಪ ಅವರು, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ದಂಗೆ ಕಾಣಿಸುತ್ತೆ ನಿಮಗೆ? ಇಲ್ಲ, ಒಂದು 50 ಸಿನಿಮಾ ಮಾಡಿರೋ ಹೀರೋ ಥರ ಮಾಡಿದ್ದಾರೆ ಅಭಿಷೇಕ್ ಅವರು. ಅದಕ್ಕೆ ಸಾಕಷ್ಟು ಶ್ರಮ ಹಾಕಿದ್ದಾರೆ ಅವರು, ಕಲ್ತಿದ್ದಾರೆ, ತುಂಬ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದಾರೆ. ವೆರೈಟಿ ಆಫ್ ವೆದರ್ ಕಂಡೀಷನ್ಸಲ್ಲಿ ಚಾನಿಯಾ ಹೋಪ್ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇವರೆಲ್ಲರ ಶ್ರಮ, ನನ್ನ ಇಡೀ ಚಿತ್ರತಂಡದ ಶ್ರಮ. ಇವತ್ತು ಅಮರ್ ಏನು ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ, ಎಲ್ಲರ ಶ್ರಮ ಅದಕ್ಕೆ ಕಾರಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ಸಿನಿಮಾ ನೋಡಿ, ಸಿನಿಮಾನ ಖಂಡಿತ ನೋಡಿ, ಯಾಕೆಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿಮ್ಮೊಂದು ಸಿನಿಮಾ ಅಂತ ಅನಿಸಲ್ಲ. ಕರ್ನಾಟಕದಲ್ಲಿರೋ ಅಷ್ಟು ಅತ್ಯದ್ಭುತ ಲೊಕೇಶನ್ಸ್, ಸ್ವಿಝರ್ಲ್ಯಾಂಡ್, ಮಲೇಷಿಯಾ. ಸ್ವಿಝರ್ಲ್ಯಾಂಡ್ ಹೋಗಕ್ಕೆ ನೀವು ನೋಡಬೇಕಾದ್ರೆ ಹೋಗಬೇಕಾಗಿಲ್ಲ, ಅಮರ್ ಸಿನಿಮಾ ನೋಡಿದ್ರೆ ಸಾಕು. ಸೊ ಅಷ್ಟು ಚೆನ್ನಾಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಫಿಲ್ಮ್, ಒಂದು ದಿಲ್ವಾಲೆ ದುಲ್ಹನಿಯ ಲೇ ಜಾಯೇಂಗೆ ಪ್ಯಾಟರ್ನಲ್ಲಿ ಹೋಗುವಂಥ ಒಂದು ಕತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಒಂದು ಫ್ಯಾಮಿಲಿ ಸಿನಿಮಾ ಮಾಡಿದ್ದೀವಿ, ಒಂದು ಯೂತ್ಫುಲ್ ಸಿನಿಮಾ ಮಾಡಿದ್ದೀವಿ.
ಇಟ್ ವಿಲ್ ಬಿ ಎ ಫೆಸ್ಟಿವಲ್ ಫಾರ್ ಆಲ್ ದಿ ಲವರ್ಸ್. ಇದಾಗಿತ್ತು ಇವತ್ತಿನ ಸಿನಿಟೇಟ್ ವಿಶೇಷ. ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಚಿತ್ರದ ಕಥೆಯೊಂದಿಗೆ ಭೇಟಿಯಾಗೋಣ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.